ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಬಾಗಲಕೋಟೆ ಲೋಕಸಭಾ ಕ್ಷೇತ್ರದಿಂದ ಸನ್ಮಾನ್ಯ ಗದ್ದಿಗೌಡರ ಆಗಲಿ ನಾನು ಕೂಡ ಒಬ್ಬ ಆಕಾಂಕ್ಷಿಯಾಗಿದ್ದೇನೆ ಇನ್ನೂ ಕೆಲವು ಜನ ಆಕಾಂಕ್ಷಿಗಳಿದ್ದಾರೆ ಒಟ್ಟಿನಲ್ಲಿ ನಮ್ಮ ಭಾರತೀಯ ಜನತಾ ಪಕ್ಷದ ಹೈ ಕಮಾಂಡ್ ಯಾರಿಗೆ ತೀರ್ಮಾನ ಮಾಡುತ್ತೋ ಮುಂದಿನ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯನ್ನ ಗೆಲುವು ನಿಶ್ಚಿತ ಅನ್ನೋದು ಮಾತನ್ನ ಹೇಳಬಯಸುತ್ತೇನೆ ಯಾಕೆ ನಾವೆಲ್ಲರೂ ಸೇರಿ ಇವತ್ತು ಈ ದೇಶದ ಪ್ರಧಾನಮಂತ್ರಿಯಾಗಿ ಮೋದಿ ಅವರನ್ನು ಮಾಡಬೇಕಾಗಿದೆ ಮತದಾರರ ಬಯಕೆನೂ ಕೂಡ ಅದೇ ಇದೆ ಆದ್ದರಿಂದ ಮುಂದಿನ ದಿನಮಾನಗಳಲ್ಲಿ ಕೂಡ ಐದನೇ ಬಾರಿಗೆ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಗೆಲುವು ಲೋಕಸಭೆ ಬಾಗಲಕೋಟೆ ಲೋಕಸಭಾ ಕ್ಷೇತ್ರದಲ್ಲಿ ನಿಶ್ಚಿತ ಅನ್ನೋದು ಮಾತನ್ನ ಹೇಳಬಯಸುತ್ತೇನೆ ಕಾಂಗ್ರೆಸ್ನವರು ಹಗಲು ಕನಸು ಕಾಣ್ತಾ ಇದ್ದಾರೆ ಅದು ಅಸಾಧ್ಯದ ಮಾತು ಮೋದಿಜಿಯವರ ಒಂದು ಆಡಳಿತದ ವೈಖರಿ ಜನರು ಇಡೀ ದೇಶದ ಜನ ಅಷ್ಟೇ ಅಲ್ಲ ವಿಶ್ವವೇ ಮೆಚ್ಚಿಕೊಂಡಂತ ಸಂದರ್ಭದಲ್ಲಿ ಇವತ್ತು ಯಾರೂ ಕೂಡ ಮೋದಿಯವರ ಎದುರುಗಡೆ ನಿಲ್ಲಕಾಗದಿಲ್ಲ ಅನ್ನೋ ಒಂದು ಮತನ್ನು ಕೂಡ ನಾನು ಹೇಳಲಿಕ್ಕೆ ಬಯಸುತ್ತೇನೆ।